ರಾಜ್ಯಪಾಲರನ್ನ ಶೂಟ್ ಮಾಡಿಕೊಳ್ಳಲು ಉಗ್ರರನ್ನ ಕಳಿಸುತ್ತೇವೆ ಎಂದ ತಮಿಳುನಾಡ ಡಿಎಂಕೆ ನಾಯಕ ತಮಿಳುನಾಡಿನಲ್ಲಿ ಸರ್ಕಾರ ಮತ್ತು ರಾಜ್ಯಪಾಲರ ನಡುವೆ ಜಟಾಪಟಿ ನಡೆಯುತ್ತಲೇ ಇದೆ ಕಳೆದ ವಾರ ತಮಿಳುನಾಡು ವಿಧಾನಮಂಡಲ ಅಧಿವೇಶನದಲ್ಲಿ ರಾಜ್ಯಪಾಲ ಆರ್ ಎನ್ ರವಿ ಭಾಷಣವನ್ನೇನೋ ಮಾಡಿದರು ಆದರೆ ಸರ್ಕಾರ ಸಿದ್ಧಪಡಿಸಿದ ಭಾಷಣದಲ್ಲಿದ್ದ ಹಲವು ವಿಷಯಗಳನ್ನ ಕೈಬಿಟ್ಟು ಬೇರೆಯದ್ದೇ ಮಾತುಗಳನ್ನಾಡಿದರು ಇದರಿಂದ ಅಸಮಾಧಾನಗೊಂಡ ಸಿಎಂ ಸ್ಟಾಲಿನ್ ರಾಜ್ಯಪಾಲರ ನಡೆ ವಿರೋಧಿಸಿ ನಿರ್ಣಯ ಮಂಡಿಸಿ ಅದು ಅಂಗೀಕಾರವೂ ಆಗಿದೆ ಅಂದಿನಿಂದಲೂ ತಮಿಳುನಾಡು ರಾಜ್ಯಪಾಲ ಆರ್ ಎನ್ ರವಿ ಮತ್ತು ಸಿಎಂ ಸ್ಟಾಲಿನ್ ನಡುವಿನ ಭಿನ್ನಾಭಿಪ್ರಾಯ ಏರುತ್ತಲೇ ಇದೆ ಆರ್ ಎನ್ ರವಿ ಕೂಡ ಒಂದರ ಬೆನ್ನಿಗೆ ಒಂದರಂತೆ ಕಿಡಿ ಹೊತ್ತಿಸುವ ಮಾತುಗಳನ್ನೇ ಆಡುತ್ತಿದ್ದಾರೆ ಇಷ್ಟೆಲ್ಲದರ ಮಧ್ಯೆ ತಮಿಳುನಾಡು ಡಿಎಂಕೆ ಪಕ್ಷದ ವಕ್ತಾರ ಶಿವಾಜಿ ಕೃಷ್ಣಮೂರ್ತಿ ಅವರು ತಮ್ಮ ಒಂದು ಹೇಳಿಕೆ ಮೂಲಕ ಇನ್ನೊಂದು ವಿವಾದ ಎಬ್ಬಿಸಿದ್ದಾರೆ ರಾಜ್ಯಪಾಲರನ್ನ ಶೂಟ್ ಮಾಡಿ ಕೊಲ್ಲಲು ನಾವು ಒಬ್ಬ ಉಗ್ರನನ್ನ ಕಳಿಸುತ್ತೇವೆ ಎಂದು ಹೇಳಿದ್ದಾರೆ